ಮಾಜಿ ಡಿ ಸಿ ಎಂ ಅಶ್ವಥ್ ನಾರಾಯಣ ಅವ್ರ ಜೊತೆಲಿ ಇದ್ದೀನಿ. ಸರ್, ಇವತ್ತು ವಿಜೇಂದ್ರ ಅವರು ನೂತನ ರಾಜ್ಯಾಧ್ಯಕ್ಷರಾಗಿ ಅಧಿಕಾರ ವಹಿಸ್ತಾರೆ, ನಿಮ್ಮ ಹಾರೈಕೆ? ನಾನು ಅವರಿಗೆ ಹೃದಯಪೂರ್ವಕವಾಗಿ ಶುಭಾಶಯನ ಕೋರುತ್ತೇನೆ. ಈಗ ಅವರ ಆಯ್ಕೆ ಆಯ್ತು, ವಿಪಕ್ಷ ನಾಯಕರ ಆಯ್ಕೆ, ಅಶ್ವಥ್ ನಾರಾಯಣ ಅವರ ಹೆಸರು ಕೇಳ್ಬರ್ತಾ ಇದೆ. ನೋಡೋಣ, ಯಾರು ನಿಶ್ಚಯ ಮಾಡಬೇಕು ಅನ್ನೋದು ವರಿಷ್ಠರು ನಿಶ್ಚಯ ಮಾಡ್ತಾರೆ. ಯಾರು ನಿಶ್ಚಯ ಮಾಡ್ತಾರೆ ಅವ್ರು ಆಗ್ತಾರೆ. ಅಲ್ಲ, ನಿಮ್ಗೆ ಅದು ಮನಸ್ಸಲ್ಲಿದೆ ವಿಪಕ್ಷ ನಾಯಕನಾಗ್ಬೇಕು ಅಂತ? ಅವೆಲ್ಲ ಪ್ರಶ್ನೆ ಇಲ್ಲ, ಯಾರು ನಿಶ್ಚಯ ಮಾಡ್ತಾರೆ ಅವ್ರು ಆಗ್ತಾರೆ. ನಮ್ಮ ಮನ್ಸಲ್ಲಿ ಏನಿದೆ ಅವ್ರ ಮನ್ಸಲ್ಲಿ ಪ್ರಶ್ನೆ ಅಲ್ಲ. ವರಿಷ್ಠ ಏನ್ ನಿಶ್ಚಯ ಮಾಡ್ತಾರ ಆ ಪ್ರಕಾರದಲ್ಲಿ ಆಗುವಂತದ್ದಾಗುತ್ತೆ. ಇಷ್ಟು ಹಿರಿಯ ನಾಯಕರು ಇವತ್ತು ಬರದೇ ಇರೋದು ಅದರಲ್ಲಿ ಪಕ್ಷದಲ್ಲಿ ಇರುವಂತಹ ಆಂತರಿಕ ಕಲಹ ಅಂತ ಹೇಳಲಾಗ್ತಾ ಇದೆ. ಏನ್ ಆ ರೀತಿ ಏನಿಲ್ಲ, ಎಲ್ಲರೂ ಎಲ್ಲರನ್ನು ಭೇಟಿಯಾಗಿದ್ದಾರೆ. ಸನ್ಮಾನ್ಯ ಯಡಿಯೂರಪ್ಪನವ್ರಿಗೆ ನಮ್ಮ ಪಕ್ಷದಲ್ಲಿ ಅತಿ ಹೆಚ್ಚಿನ ಗೌರವ ಇರುವಂತದ್ದು. ಇವತ್ತು ಬೇರೆ ಬೇರೆ ಲೀಡರ್ಗಳು ಈಗಾಗಲೇ ಕರೆ ಮಾಡಿದ್ದಾರೆ, ಮಾತಾಡಿಸಿದ್ದಾರೆ, ಪರಸ್ಪರ ಮಾತುಕತೆ ಮಾಡಿದ್ದಾರೆ, ವೈಯಕ್ತಿಕವಾಗಿ ಭೇಟಿಯಾಗಿದ್ದಾರೆ, ಶುಭಾಶಯ ಕೋರಿದ್ದಾರೆ. ಹಾಗಾಗಿ ಈ ವ್ಯತ್ಯಾಸದ ಪ್ರಶ್ನೆನೇ ಇಲ್ಲ. ಬಿ ಎಸ್ ವೈ ರವರ ಮಗನ ಏಕೈಕ ಕಾರಣಕ್ಕೆ ಏನಾದರೂ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಅಂತ ನಿಮ್ಮ ಅಭಿಪ್ರಾಯ ಇದೆ? ಹಾಗೇನಿಲ್ಲ, ಹಾಗಿಲ್ಲ. ಇಷ್ಟಾಗಿತ್ತು ಅಶ್ವಥ್ ನಾರಾಯಣ ಅವರ ಮಾತು. ಕ್ಯಾಮರಾ ಪರ್ಸನ್ ಸತೀಶ್ ಜೊತೆ ಅಭಿಷೇಕ್ ಬಿವಿ, ವಿಸ್ತಾರ ನ್ಯೂಸ್, ಬೆಂಗಳೂರು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.